ಆಲ್ಮಾ ಮೀಡಿಯಾ ಸ್ಕೂಲ್ನ ಆರು ತಿಂಗಳ ಪ್ರಾಯೋಗಿಕ ಪತ್ರಿಕೋದ್ಯಮ ತರಬೇತಿಗೆ ಅಡ್ಮಿಷನ್ ಆರಂಭ ನ್ಯೂಸ್ ಆಂಕರಿಂಗ್ ವರದಿಗಾರಿಕೆ ಆರ್ ಜೆ ವಿಜೆ ವರ್ಕ್ ಎಡಿಟಿಂಗ್ ಇತ್ಯಾದಿ ಪ್ರತಿನಿತ್ಯ ಪ್ರಾಯೋಗಿಕ ಕಲಿಕೆ ಮಾಧ್ಯಮ ಪರಿಣಿತರಿಂದ ಉಪನ್ಯಾಸ ಆಸಕ್ತರು ಸಂಪರ್ಕಿಸಿ ಓಕೆ ತುಂಬ ಚೆನ್ನಾಗಿ ಕ್ಯಾನ್ಸರ್ ಕಾರಕಗಳ ಬಗ್ಗೆ ಮೇಡಮ್ ಹೇಳಿದರು ಅಂದರೆ ಕ್ಯಾನ್ಸರ್ನ ಪ್ರಚೋದಿಸುವಂಥ ಅಂಶಗಳು ಯಾವುದು ಅಂತ ಹೇಳಿ ಈಗ ಡಿಫೆನ್ಸ್ ಮೆಕ್ಯಾನಿಸಮ್ ಬಗ್ಗೆ ಅಂದರೆ ಇದ್ರ ಇದ್ರ ವಿರುದ್ಧ ನಮ್ಮ ಒಳಗಡೆ ಇರುವಂಥ ಯಾಕಂದ್ರೆ ನಮಗೆ ನಾವು ಎಷ್ಟು ಪರ್ಸೆಂಟೇಜ್ ಗೊತ್ತಿಲ್ಲ ನನಗೆ ಯಾಕೆಂತಂದ್ರೆ ನಮ್ಮ ಹತ್ರ ಈಗ ನಾವು ಇಷ್ಟೆಲ್ಲ ವಿಷಯಗಳ ಮಧ್ಯೆ ಇದ್ದರೂ ಕೂಡ ನಮ್ಮಲ್ಲಿ ಬಹುತೇಕರ ಆರೋಗ್ಯವಾಗಿರ್ತೀವಿ ಯಾಕೆಂದ್ರೆ ನಮ್ಮಲ್ಲಿ ಡಿಫೆನ್ಸ್ ಮೆಕ್ಯಾನಿಸಮ್ ಈ ಡಿಫೆನ್ಸ್ ಮೆಕ್ಯಾನಿಸಮ್ ಹೇಗೆ ಇದ್ರ ವಿರುದ್ಧ ಮಾತಾ ಹೋರಾಡುತ್ತೆ ಇದ್ರ ವಿರುದ್ಧ ಹೇಗೆ ಅದು ನಾನು ಮೊದಲೇ ತಿಳಿಸ್ತೇ ನಾವು ಮಧ್ಯೆ ಎಲ್ಲ ಕಾರಣ ಏನಂದ್ರೆ ಕ್ಯಾನ್ಸರ್ ಅನ್ನೋದಕ್ಕೆ ಮೊದಲನೇ ಥ್ರೆಟ್ ಇರೋದು ಏಜ್ ನಾವು ವಯಸ್ಸಾಗ್ತಿದ್ದಂಗೆ ಕ್ಯಾನ್ಸರ್ಗೆ ತುತ್ತಾಗುವ ಸಾಧ್ಯತೆ ಜಾಸ್ತಿ ಎಂಗ್ ಏಜ್ ಇದ್ದಾಗ ಚೆನ್ನಾಗಿ ಏನಕ್ಕೆ ಇರ್ತೀವಿ ಅಂತಂದ್ರೆ ಕ್ಯಾನ್ಸರ್ ಆಗ್ಬೇಕು ಅಂದ್ರೆ ಮಲ್ಟಿಪಲ್ ಮ್ಯೂಟೇಶನ್ಗಳು ಆಗ್ಬೇಕು ಮ್ಯೂಟೇಶನ್ ಆಗಿದೆ ಬಾಲ್ಯದಲ್ಲಿ ಯವನದಲ್ಲಿ ಎಲ್ಲೋ ಒಂದೊಂದು ಆಗಿದೆ ಆ ಮ್ಯೂಟೇಶನ್ ಇಟ್ ಇಸ್ ಅ ಸ್ಟೆಪ್ ಪ್ರಾಸೆಸ್ ಅಂತಾರೆ ಕ್ಯಾನ್ಸರ್ ಅನ್ನೋದು ಒಂದು ಮ್ಯೂಟೇಶನಿಂದ ಮಲ್ಟಿ ಸ್ಟೆಪ್ ಪ್ರಾಸೆಸ್ ಮಲ್ಟಿಪಲ್ ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ ಫೇಲ್ಯೂರ್ ಆಗಬೇಕು ಡಿಫೆನ್ಸ್ ನಮ್ಮ ದೇಹದಲ್ಲಿ ಇದೆಯಲ್ಲ ಆ ಡಿಫೆನ್ಸ್ ಮೆಕ್ಯಾನಿಸಮ್ ನೀವು ನೋಡಿದ್ರೆ ಇಷ್ಟು ಬ್ಯೂಟಿಫುಲ್ ಆಗಿ ಯಾವ ಜಗತ್ತಲ್ಲಿ ಎಲ್ಲೂ ಇಲ್ಲ ಒಂದೊಂದು ಲೆವೆಲ್ ಇದೆ ಈಗ ನಾವು ಒಂದು ನಮ್ಮ ಇದು ನಮ್ಮ ಸ್ಟೇಟ್ಗೆ ಒಂದು ಬಾರ್ಡರ್ ಹಾಕೊಂಡಿದ್ದೀವಿ ನೆಕ್ಸ್ಟ್ ನಮ್ಮ ದೇಶಕ್ಕೆ ಹಾಕೊಂಡಿದ್ದೀವಿ ಆ ಥರ ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ಮೆಕ್ಯಾನಿಸಮ್ ನಮ್ಮಲ್ಲಿ ವರ್ಕ್ ಆಗುತ್ತೆ ಹಾಗಾಗಿ ಮೊದಲನೇದಾಗಿ ನಾವು ನೋಡೋದಾದ್ರೆ ಈಗ ನಾನು ಯಾವುದೋ ಒಂದು ಕಾರ್ಸಿನೋಜನ್ ಈಗ ಹೋಗ್ತಾ ಗೋಬಿ ಮಂಚೂರಿ ಹೋದೆ ಅದರಲ್ಲಿ ಕಾರ್ಸಿನೋಜನ್ ಇತ್ತು ಇದ್ರೂ ನನಗೇನು ಆಗಲ್ಲ ಕಾರಣ ಏನಂದ್ರೆ ಒಂದು ಹೇಳದೆ ನಾನು ವಯಸ್ಸು ವಯಸ್ಸಾದಂತೆ ನಮ್ಮಲ್ಲಿ ಕ್ಯಾನ್ಸರ್ಗೆ ತುತ್ತಾಗುವ ಸಾಧ್ಯತೆ ಒಂದು ಎರಡನೇದು ಒಬಿಸಿಟಿ ಯಾವಾಗ ನಾವಲ್ಲಿ ಒಬಿಸಿಟಿ ಜಾಸ್ತಿ अंद्रे ನಮ್ಮಲ್ಲಿ ದೇಹದಲ್ಲಿ ಫ್ಯಾಟ್ ಅಂಶ ಜಾಸ್ತಿ ಇರುತ್ತೆ ಅಂಥವ್ರಿಗೆ ಕ್ಯಾನ್ಸರ್ಗೆ ತುತ್ತಾಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ಬೇಕಾದಷ್ಟು ಸಂಶೋಧನೆಗಳು ತಿಳಿಸಿದೆ ಇವೆಲ್ಲ ಒಂದು ಫ್ಯಾಕ್ಟರ್ಸ್ಗಳು ನಮಗೆ ಅದನ್ನು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ ಆಮೇಲೆ ಬೇರೆ ಬೇರೆ ಕ್ಯಾನ್ಸರ್ಗೆ ತಕ್ಕಂಗೆ ಬೇರೆ ಬೇರೆದು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಸ್ಮೋಕಿಂಗ್ ಲಂಗ್ ಕ್ಯಾನ್ಸರ್ ಬರ್ಬೋದು ಅಥವಾ ನಮ್ಮ ಆಹಾರದಲ್ಲಿ ಏನಾದರೂ ವ್ಯತ್ಯಾಸ ಬೇರೆ ಥರ ಆದರೆ ಕೊಲನ್ ಕ್ಯಾನ್ಸರ್ ಬರ್ಬೋದು ಬ್ರೆಸ್ಟ್ ಕ್ಯಾನ್ಸರ್ ಈ ಥರದ್ದೆಲ್ಲ ನಾನು ಹೇಳಿದೆ ಪ್ಲಾಸ್ಟಿಕ್ ಬಳಕೆನೂ ಸಹ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೆ ಪ್ಲಾಸ್ಟಿಕ್ ಅಲ್ಲಿ ಡಯಾಕ್ಸಿನ್ ಟ್ಯಾಲೆಟ್ ಬಿಸ್ಫಿನಲ್ ಇದೆ ವೆರಿ ವೆರಿ ಪೊಟೆಂಟ್ ಕಾರ್ಸಿನೋಜನ್ ಅಂತ ಹೇಳಿದೆ ಆದರೂ ಸಹ ಚೆನ್ನಾಗಿದ್ದೀವಿ ಅಂದರೆ ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ ಅದ್ಭುತವಾಗಿದೆ ಅದರಲ್ಲಿ ಮೂರು ಸ್ಟೆಪ್ಪು ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ ಈಗ ನಾನು ಏನೋ ಒಂದು ಕಾರ್ಸಿನೋಜನ್ ತಿಂದ್ಬಿಟ್ಟಿದ್ದೀನಪ್ಪ ಅಥವಾ ಗ್ರೇಪ್ ಜ್ಯೂಸು ಕುಡದೆ ಅದರಲ್ಲಿ ಪೆಸ್ಟಿಸೈಡ್ ಇತ್ತು ಅಥವಾ ತರಕಾರಿಗಳು ಅದರಲ್ಲಿ ಪೆಸ್ಟಿಸೈಡು ಇನ್ಸೆಕ್ಟಿಸೈಡ್ ಹರ್ಬಿಸೈಡ್ ಫಂಗಿಸೈಡ್ ಇವೆಲ್ಲ ಇತ್ತು ರಾಸಾಯನಿಕಗಳು ತುಂಬ ಹೋಗ್ಬಿಟ್ಟಿದೆ ತಿಂತಾ ಇದ್ದೀನಿ ಅಂದರೆ ನನ್ನ ದೇಹದನ್ನ ತಡೀತಿದೆ ಫಸ್ಟ್ ಲೆವೆಲ್ ಆಫ್ ಡಿಫೆನ್ಸ್ ಅಂದರೆ ಡಿ ಎನ್ ಎ ರಿಪರ್ ಮೆಕ್ಯಾನಿಸಮ್ ಅಂತ ಒಂದಿದೆ ಅದ್ಭುತ ಅಂದರೆ ಜಗತ್ತಿನ ಅದ್ಭುತದಲ್ಲಿ ನಾನು ಹೇಳದೆ ನಮ್ಮ ದೇಹ ಅದ್ಭುತವಾದದ್ದು ಯಾವ್ದು ಇಲ್ಲ ದಯವಿಟ್ಟು ನೀವು ಬೇರೆ ಬಿಟ್ಟು ನಮ್ಮ ದೇಹದ ಬಗ್ಗೆ ಫಸ್ಟ್ ತಿಳ್ಕೊಳ್ಳಿ ಏನಕ್ಕೆ ಅದ್ಭುತ ಅದು ಒಂದೊಂದು ಮೆಕ್ಯಾನಿಸಮ್ ಮಾಲಿಕ್ಯುಲರ್ ಲೆವೆಲ್ ಅಲ್ಲಿ ನಾವು ನೋಡಿದಾಗ ಆಶ್ಚರ್ಯ ಆಗುತ್ತೆ ದೇಹ ಇಂಥ ದೇಹನ ಹಾಳು ಮಾಡ್ಕೊಂತ ಇದೀವಲ್ಲ ಅಂತ ಅನ್ಸುತ್ತೆ ಡಿ ಎನ್ ಮೆಕ್ಯಾನಿಸಮ್ ಅಂತ ಇದೆ ಒಂದು ಸೆಟ್ ಆಫ್ ಜೀನ್ಸ್ ಗಳಿದೆ ಏನ್ ಮಾಡುತ್ತೆ ಅಂತಂದ್ರೆ ಡಿ ಎನ್ ಎ ಡ್ಯಾಮೇಜ್ ಆಯ್ತು ಆಯ್ತು ಈಗ ನಾನು ತಿಂದೆ ನಾನ್ ಡಿ ಎನ್ ಆಯ್ತು ಆ ಡ್ಯಾಮೇಜ್ ಆಗಿರುವ ಡಿ ಎನ್ ಎ ಇರುವಂಥ ಸೆಲ್ಗಳನ್ನು ಮುಂದಕ್ಕೆ ಹೋಗಕ್ಕೆ ಬಿಡಲ್ಲ ಅದು ಯಾವ ಬ್ಯೂಟಿಫುಲ್ ಅಂದ್ರೆ ಅದು ಕರೆಕ್ಟ್ ಆಗಬೇಕು ಅಲ್ಲಿವರೆಗೂ ನನಗೆ ಗೇಟು ಮುಂದಕ್ಕೆ ಹೋಗೋಕ್ಕೆ ಪಾಸ್ ಮಾಡಲ್ಲ ಅದು ಅಲ್ಲೇ ಸ ಅಲ್ಲೇ ನಿಂತು ಹೋಗಿಬಿಡುತ್ತೆ ಅದು ಅದು ಕರೆಕ್ಟಾಗಿ ರೆಕ್ಟಿಫೈ ಆಗಿ ಅದನ್ನ ಚೆಕ್ ಮಾಡಿ ಓಕೆ ಎಲ್ಲ ಪರ್ಫೆಕ್ಟ್ ಮೇಲೆ ನನಗೆ ಅದು ಸಿಗ್ನಲ್ ಕೊಡುತ್ತೆ ನೀನು ಡಿವೈಡ್ ಆಗು ಅಂತ ಅಲ್ಲಿವರೆಗೂ ಡಿವೈಡ್ ಆಗಲ್ಲ ಅದು ಹಂಗೆ ಇರುತ್ತೆ ಏಕೆಂದ್ರೆ ಡಿವೈಡ್ ಆಗಿಬಿಟ್ರೆ ಒಂದು ಕೆಟದ್ದಿರೋದು ಎರಡು ಕೆಟ್ಟದ್ದು ಸಿಕ್ಕುತ್ತೆ ನಿಮಗೆ ಆಮೇಲೆ ನಾಲ್ಕು ಎಂಟು ಎಷ್ಟಾಗ್ಬಿಡುತ್ತೆ ಎಲ್ಲರಿಗೂ ಜಗತ್ತಲ್ಲಿ ಅದೆಲ್ಲ ಡಿಫೆನ್ಸ್ ಮೆಕ್ಯಾನಿಸಮ್ ಇಲ್ಲದೆ ಹೋಗಿರೋ ಎಲ್ಲರಿಗೂ ಕ್ಯಾನ್ಸರ್ ಬಂದಿರೋದು ಬರಲ್ಲ ಏನಕ್ಕೆ ಅಂದರೆ ಏನೋ ಒಂದು ತಪ್ಪಾಗೋಗಿದೆ ಆ ತಪ್ಪನ್ನ ಸರಿ ಮಾಡೋವ್ರಿಗೂ ಬಿಡಲ್ಲ ಅದು ಅದ್ಭುತ ಅದು ಅಂಥ ಜೀನ್ಗಳಿದೆ ಅದನ್ನು ತಪ್ಪನ್ನು ಸರಿ ಮಾಡೋದು ಅದರಲ್ಲಿ ನ್ಯೂಕ್ಲಿಯೋಟೈಡ್ ಎಕ್ಸಿಷನ್ ರಿಪೇರ್ ಬೇಸ್ ಎಕ್ಸಿಷನ್ ರಿಪೇರ್ ಈ ಥರ ಬೇಕಾದಷ್ಟು ಮೆಕ್ಯಾನಿಸಮು ಜೀನ್ಸ್ಗಳಿದೆ ಅದು ಒಂದು ಸೆಟ್ ಆಫ್ ಅಲ್ಲೇ ಅದನ್ನು ನಮ್ದು ಏನು ನಾವು ವಿಷ ತಗೊಂಡಿರ್ತೀವಿ ಅದು ಅಲ್ಲೇ ನಿರ್ವಿಷಯುಕ್ತ ಆಗೋಗುತ್ತೆ ಬೇಕಾದಷ್ಟು ಎನ್ಸೈಮ್ಸ್ ಇದೆ ಲಿವರಲ್ಲಿ ಅದೆಲ್ಲ ನಿರ್ವಿಷಯುಕ್ತ ಮಾಡುತ್ತೆ ಸೆಕೆಂಡ್ ಸೆಟ್ ಆಫ್ ಜೀನ್ಸು ಟ್ಯೂಮರ್ ಸಪ್ರೆಸಾರ್ ಜೀನ್ಸ್ ಅಂತ ಬ್ಯೂಟಿಫುಲ್ ಟ್ಯೂಮರ್ ಸಪ್ರೆಸಾರ್ ಜೀನ್ ಅಂದರೆ ಟ್ಯೂಮರ್ ಅಂದರೆ ಕ್ಯಾನ್ಸರ್ ಸಪ್ರೆಸಾರ್ ಅಂದ್ರೆ ಸಪ್ರೆಸ್ ಮಾಡೋದು ಜೀನ್ಸ್ಗಳಿದೆ ಅದರಲ್ಲಿ ಬ್ರೇಕ ಒನ್ ಬ್ರೇಕ ನನ್ನ ಸ್ತನ ಕ್ಯಾನ್ಸರ್ ಬಗ್ಗೆ ಹೇಳೋದ್ನಲ್ಲ ಇದು ಫೆಂಟಾಸ್ಟಿಕ್ ಟ್ಯೂಮರ್ ಸಪ್ರೆಸಾರ್ ಜೀನ್ ಆರ್ ಬಿ ಒನ್ ಅಂತ ಇದೆ ರೆಟಿನೊಬ್ಲ್ಯಾಸ್ಟ್ರೊಮಾ ಟ್ಯೂಮರ್ ಸಪ್ರೆಸಾರ್ ಜೀನ್ ಅಂತ ಪಿ ಬಾಲ್ ಅಂತಿದೆ ಎ ಟಿ ಎಮ್ ಚೆಕ್ ಇನ್ ಪಿ ಟೆನ್ ಇವೆಲ್ಲ ಆಮೇಲೆ ಎನ್ ಎಫ್ ಒನ್ ರೆಟಿನೋ ಬ್ಲಾಸ್ಟೊಮಾ ಟ್ಯೂಮರ್ ಸಪ್ರೆಸಾರ್ ಜೀನ್ ಈ ಥರ ಸೆಟ್ ಆಫ್ ಡಸನ್ಸ್ ಆಫ್ ಟ್ಯೂಮರ್ ಸಪ್ರೆಸಾರ್ ಜೀನ್ ಇದೆ ನಿಮಗೆ ಏನಾದರೂ ಒಂದು ಮ್ಯೂಟೇಶನ್ ಆದರೆ ಅದನ್ನು ಸರಿ ಮಾಡೋವರೆಗೂ ಆ ಜೀನ್ಸ್ಗಳು ಬಿಡಲ್ಲ ಕಂಪ್ಲೀಟ್ ಸರಿಯಾಗಿ ದೇಹ ಕಂಪ್ಲೀಟ್ ಚೆನ್ನಾಗಿರಬೇಕು ಅಲ್ಲಿವರೆಗೂ ಆ ಜೀನ್ಸ್ಗಳು ಬಿಡೋದಿಲ್ಲ ಅಷ್ಟು ಬ್ಯೂಟಿಫುಲ್ ಆಗಿ ಕೆಲಸ ಮಾಡುತ್ತೆ ಸ್ವಯಂ ಪ್ರೇರಣೆಯಿಂದ ಮಾಡುತ್ತೆ ಸ್ವಯಂ ದೇಹ ಈಗ ಎಂಟ್ರ ಆಗಿದ ತಕ್ಷಣ ಅದೇನೋ ಒಂದು ಕೆಟ್ಟದಾಯ್ತು ನಮ್ ಡಿ ಎನ್ ಅಂತಂದ್ರೆ ಇಮಿಡಿಯೇಟ್ ಎಲ್ಲ ರೆಡಿ ಇರುತ್ತೆ ಸೋಲ್ಜರ್ ತರ ಅದನ್ನೆಲ್ಲ ಚಿಂಡಿ ಮಾಡಿ ಸರಿ ಮಾಡಿ ಮಾಡೋವರೆಗೂ ಮುಂದೆ ಅದನ್ನು ಬಿಡೋದೇ ಇಲ್ಲ ಹಿಡ್ಕೊಂಡ್ಬಿಡುತ್ತೆ ಅದನ್ನು ಆ ಸ್ಟೇಜಲ್ಲಿ ನಿಲ್ಬೇಕದು ಮುಂದಿನ ಸ್ಟೇಜ್ಗೆ ಹೋಗಾಗಿಲ್ಲ ಅಷ್ಟು ಅದ್ಭುತ ಅದೇ ಥರ ಒಂದು ಅಪಾಪ್ಟಾಟಿಕ್ ಪಾತ್ವೆ ಅಂತ ಇದೆ ಎಷ್ಟು ಲೆವೆಲ್ ಡಿಫೆನ್ಸ್ ಇದೆ ಅಂದರೆ ನಾವು ಕ್ಯಾನ್ಸರ್ಗೆ ತುತ್ತಾಗೋರು ಇದೆಲ್ಲ ಫೇಲ್ಯೂರ್ ಆದ ಮೇಲೆ ಅವ್ರು ಕ್ಯಾನ್ಸರ್ ತುತ್ತಾಗೋದು ಅಲ್ಲಿವರೆಗೂ ಡಿಫೆನ್ಸ್ ಇದೆ ಅವ್ರಿಗೆ ಎಪಾಪ್ಟಾಟಿಕ್ ಪಾತ್ವೆ ಅಂತ ಇದೆ ಈ ಎಪಾಪ್ಟಾಸಿಸ್ ಅನ್ನೋದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಜೀವಕೋಶಗಳು ಅವೇ ಸ್ವಯಂ ಆತ್ಮಹತ್ಯೆ ಈಗ ಮನುಷ್ಯನ ಕೇಳಿದ್ದೀರ ಅಲ್ವಾ ಒಬ್ಬ ಮನುಷ್ಯ ಆತ್ಮಹತ್ಯೆ ಮಾಡ್ಕೋಣ ಅಂತ ಇಲ್ಲಿ ಜೀವಕೋಶ ಅದೇ ಆತ್ಮಹತ್ಯೆ ಇಚ್ಛಾ ಮರಣಿ ಅದೇ ಇಚ್ಛೆಯಿಂದ ಮರಣವನ್ನ ಹೊಂದುತ್ತೆ ಫಾರ್ ದ ಸೇಕ್ ಆಫ್ ದ ಬಾಡಿ ನಮ್ಮ ದೇಹನ ರಕ್ಷಣೆ ಮಾಡಬೇಕು ಅಂದ್ರೆ ಅದು ಎಲ್ಲಿ ಡಿ ಎನ್ ಎ ಮ್ಯೂಟೇಶನ್ ಆಗಿದೆ ಆ ಜೀವಕೋಶ ಸಾಯ್ಬೇಕದು ಸತ್ತಾಗೇನಾಗುತ್ತೆ ಬೇರೆ ಎಲ್ಲ ಜೀವಕೋಶಗಳು ನಾರ್ಮಲ್ ಆಗಿರುತ್ತೆ ಇದೊಂಥರ ನಾವು ಕೇಳ್ತಾ ಹೋದರೆ ತುಂಬ ಅದ್ಭುತ ಅಂತ ಇದು ಹಾಗಾಗಿ ಎಫಾಪ್ಟಾಟಿಕ್ ಪಾತ್ ಅಂತ ಇದೆ ಬ್ಯೂಟಿಫುಲ್ಲಾಗಿ ವರ್ಕ್ ಆಗುತ್ತಿದ್ದೋ ಏನಾದರೂ ಮ್ಯುಟೇಷನ್ ಆಯಿತಾ ರೆಕ್ಟಿಫೈ ಮಾಡೋಕ್ಕೆ ನೋಡುತ್ತಿದೆಯೇ ಇಷ್ಟು ಚೆನ್ನಾಗಿ ಸ್ಟೆಪ್ ವೈಸ್ ಅಂದರೆ ಅದನ್ನ ಸರಿ ಮಾಡೋಕ್ಕೆ ನೋಡುತ್ತೆ ಸರಿ ಮಾಡೋಕ್ಕಾಗದೇ ಇಲ್ವಾ ಮ್ಯುಟೇಷನ್ ತುಂಬ ಜಾಸ್ತಿ ಆಗೋಗಿದೆ ಹಾಳಾಗೋಗಿದೆ ಅಂದರೆ ನೀನು ಇರಲೇ ಬೇಡ ನೀನು ಸಾಯಿ ಅಂತೇಳಿ ಸಿಗ್ನಲ್ ಡೆತ್ ರೆಸೆಪ್ಟಾರ್ಸ್ ಅಂತ ಇದೆ ಡೆತ್ ಸಿಗ್ನಲ್ಸ್ ಅಂತ ಇದೆ ದೇಹದ ಒಳಗಡೆನೆ ಆ ಜೀವಕೋಶನ ಮಾತ್ರ ಸಾಯಿಸೋದ್ರಿಂದ ಅದು ಹೆಂಗೆ ಸಾಯಿಸುತ್ತೆ ಅಂದರೆ ಅಕ್ಕಪಕ್ಕ ಇರೋ ಜೀವಕೋಶಕ್ಕೆ ಡ್ಯಾಮೇಜ್ ಆಗಬಾರ್ದು ಹಿಂಗೆ ಪಿಕ್ ಮಾಡ್ದಂಗೆ ಅದು ಹೆಂಗೆ ಅಂದರೆ ಆ ಡಿ ಎನ್ ಚಾಪ್ ಮಾಡಿ ಮ್ಯಾಕ್ರೋಫೇಜಸ್ ಬಂದು ಅದನ್ನ ತಿಂದು ಅಲ್ಲಿ ಕ್ಲಿಯರು ನೀವು ನೋಡೋಷ್ಟರಲ್ಲಿ ಅಲ್ಲಿ ಏನೂ ಇಲ್ಲ ಖಾಲಿ ಅದು ಏನು ಡಿಫೆಕ್ಟ್ ಇರುತ್ತೆ ಖಾಲಿಯಾಗಿರುತ್ತದು ಆ ಥರದ್ದು ಒಂದು ಪಾತ್ವೆ ಇದೆ ಈ ಮೂರು ಮೆಕ್ಯಾನಿಸಮ್ ಇದೆಯಲ್ಲ ಅಂದರೆ ನಮ್ಮದು ಡಿ ಎನ್ ಎ ರಿಪೇರ್ ಮೆಕ್ಯಾನಿಸಮ್ ಟ್ಯೂಮರ್ ಸಪ್ರೆಸಾರ್ ಜೀನ್ಸ್ಗಳು ಎಪಾಪ್ಟಾಟಿಕ್ ಪಾತ್ವೆ ಇದ್ರ ಜೊತೆಗೆ ಇನ್ನೂ ಒಂದಷ್ಟು ಎನ್ಸೈಮ್ಸ್ಗಳೆಲ್ಲ ಇದೆ ದೇಹದಲ್ಲಿ ಅದು ಏನೇ ನಾವು ವಿಷ ತಗೊಂಡ್ರು ಅದನ್ನು ಡಿಟಾಕ್ಸಿಫೈ ಮಾಡೋ ಅಂತ ಅದು ಡಿಪೆಂಡ್ಸ್ ಆನ್ ದ ಪರ್ಸನ್ ಈಗ ಸ್ಮೋಕಿಂಗು ಒಬ್ಬ ಮನುಷ್ಯ ಅವನು ಸ್ಮೋಕ್ ಮಾಡ್ತಾನೆ ಇದ್ದಾನೆ ನೂರು ವರ್ಷ ಬದುಕ್ತಾನೆ ಅಂದರೆ ಅವನಲ್ಲಿರುವ ಆ ಈ ಎನ್ಸೈಮ್ಗಳು ಏನಿದೆ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಅದು ಅದು ಇವ್ನು ಎಷ್ಟೇ ಅವನು ವಿಷ ತಗೊಂಡ್ರು ಅದನ್ನ ಅಷ್ಟು ಚೆನ್ನಾಗಿದೆ ಅದು ವರ್ಕ್ ಆಗ್ತಾ ಇದೆ ಅದೇ ಇನ್ನೊಬ್ಬ ಪಾಪ ಯಾವಾಗಲೂ ಸ್ಮೋಕ್ ಮಾಡ್ತಿದ್ದ ಅವನು ಲಂಗ್ ಕ್ಯಾನ್ಸರ್ ಅಂದರೆ ಅವನ ದೇಹದಲ್ಲಿ ಆ ಕಿಣುವಗಳು ಅಷ್ಟು ಲೆವೆಲಲ್ಲಿ ಸಿಪ್ ಪಾತ್ವೆ ಅಂತ ಹೇಳ್ತೀವಿ ಸಿಪ್ ಜೀನ್ಸ್ ಅಂತ ಫ್ಯಾಮಿಲಿ ಆಫ್ ಜೀನ್ಸ್ ಅದು ನಮ್ಮ ದೇಹದಲ್ಲಿ ಪ್ರತಿ ಹಂತದಲ್ಲೋ ನಮ್ಮ ರಕ್ಷಣೆ ಮಾಡೋಕ್ಕೆ ರಕ್ಷಣಾ ವ್ಯೂಹ ಇದೆ ಇಮ್ಯುನಿಟಿ ಇದೆ ಟಿ ಸೆಲ್ಸ್ ಇದೆ ಬಿ ಸೆಲ್ಸ್ ಇದೆ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂತ ಇದೆ ಸೈಟೋಕೈನ್ಸ್ಗಳು ರಿಲೀಸ್ ಆಗುತ್ತೆ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂದರೆ ಅವು ಯಾವ ಈ ಥರ ಟ್ಯೂಮರೇ ಆಗಕ್ಕೆ ಬಿಡೋಲ್ಲ ನಮಗೆ ಆ ಥರ ಕಾಯ್ತಾ ಇರುತ್ತೆ ಬಂದಿದ ತಕ್ಷಣ ಅದನ್ನು ಅಲ್ಲೇ ಸಾಯಿಸ್ಬಿಡೋದು ಆ ಥರ ಈ ಎಲ್ಲ ಡಿಫೆನ್ಸ್ ಮೆಕ್ಯಾನಿಸಮು ಫೇಲ್ ಆದರೆ ಅಕಸ್ಮಾತ್ ಈ ಎಲ್ಲಾದ್ರಲ್ಲೂ ಮ್ಯೂಟೇಶನ್ ಆಗಬೇಕು ಕ್ಯಾನ್ಸರ್ ಬರಬೇಕು ಅಂತ ಅದರಲ್ಲಿ ಪಿ ಫಿಫ್ಟಿ ತ್ರೀ ಅಂತ ಇನ್ನೊಂದು ಜೀನ್ ಇದೆ ಮಾಸ್ಟರ್ ರೆಗ್ಯುಲೇಟರ್ ಈ ಜೀನ್ ಅಂತ ಕಮ್ಯಾಂಡರ್ ಅವರು ಈ ಎಲ್ಲ ಫಸ್ಟ್ ಯುದ್ಧಕ್ಕೆಲ್ಲ ಹೋಗ್ತಾರೆ ನೋಡಿ ಎಲ್ಲರೂ ಸತ್ತ ಮೇಲೆ ಇವ್ರ ಹತ್ರ ಬರ್ತಾರೆ ಇವ್ರನ್ನ ಜಯಿಸಿದ್ರೆ ತಾನೇ ವಿನ್ ಆಗೋದು ಈ ಕ್ಯಾನ್ಸರ್ ಹಂಗೆನೆ ಎಲ್ಲಾರನ್ನೂ ಇದು ಮಾಡಿ ಫೈಲಾಗಿ ಪಿ ಫಿಫ್ಟಿ ತ್ರೀ ಹತ್ರ ಬಂದು ಪಿ ಫಿಫ್ಟಿ ತ್ರೀ ಏನಾದರೂ ಮ್ಯೂಟೇಷನ್ ಆದರೆ ಅದು ಸತ್ತೋದ್ರೆ ಆವಾಗ ಮನುಷ್ಯನಿಗೆ ಕ್ಯಾನ್ಸರ್ ಬರುತ್ತೆ ಹಾಗಾಗಿ ಅಷ್ಟು ಸುಲಭಕ್ಕೆ ಕ್ಯಾನ್ಸರ್ ಬರಲ್ಲ ಮತ್ತು ಇಟ್ ಇಸ್ ಅ ಸ್ಟೆಪ್ ಪ್ರಾಸೆಸ್ ಒಂದು ಜೀನಿಂದ ಮ್ಯೂಟೇಷನ್ ಆದರೆ ಕ್ಯಾನ್ಸರ್ ಬರಲ್ಲ ಬಹಳಷ್ಟು ಜೀನು ಬಹಳಷ್ಟು ವರ್ಷಗಳ ಕಾಲ ಮ್ಯೂಟೇಷನ್ ಆಗಿ ನಂತರ ಅವನು ಒಂದು ಏಜ್ಗೆ ಅದಕ್ಕೆ ನೋಡಿ ಕ್ಯಾನ್ಸರ್ ಬರೋದು ಸಾಮಾನ್ಯವಾಗಿ ವಯಸ್ಸಾದವ್ರಿಗೆ ಅಲ್ವಾ ಒಂದು ಐವತ್ತು ವರ್ಷ ಕ್ರಾಸ್ ಆದಮೇಲೆ ಬರುತ್ತೆ ಕೆಲವರಿಗೆ ಕ್ಯಾನ್ಸರ್ ಬೇಗ ಬರುತ್ತೆ ಕಾರಣ ಏನಂತಂದರೆ ಇಟ್ ಹ್ಯಾಸ್ ಬಿನ್ ಇನ್ನೆರಿಟೆಡ್ ಫ್ಯಾಮಿಲಿಗಳಲ್ಲಿ ಎಲ್ಲಿ ಕ್ಯಾನ್ಸರ್ ಡೆತ್ ಜಾಸ್ತಿ ಇರುತ್ತೆ ಅಂಥ ಫ್ಯಾಮಿಲಿ ಮೆಂಬರ್ಸ್ಗೆ ಬೇಗ ಬರುತ್ತೆ ಕ್ಯಾನ್ಸರ್ ಓಕೆ ಹಾಗಾಗಿ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ನಮ್ಮ ಫ್ಯಾಮಿಲಿಲಿ ಡೆತ್ ಹೆಂಗಾಗಿದೆ ಅಂತ ನಾವು ನೋಡಬೇಕು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಫ್ಯಾಮಿಲಿಲಿ ನಮ್ಮ ತಾಯಿ ಕಡೆ ತುಂಬ ಕ್ಯಾನ್ಸರ್ ಡೆತ್ ನಮ್ಮ ಅಜ್ಜಿ ಇಬ್ಬರ ಅಜ್ಜಿರೋ ಕ್ಯಾನ್ಸರಿಂದ ತಿರೋಗಿದ್ದು ಸೊ ಕ್ಯಾನ್ಸರ್ ಬಗ್ಗೆ ನಾವು ಮೂರು ವಿಡಿಯೋಗಳನ್ನ ಮಾಡಿದ್ವಿ ಕೊನೆಗೆ ನಾವು ಡಿಫೆನ್ಸ್ ಮೆಕ್ಯಾನಿಸಮ್ಗೆ ಮಾಡಿದ್ವಿ ನಮ್ಮ ದೇಶದಲ್ಲಿ ನಮ್ಮ ದೇಹದಲ್ಲಿರುವಂಥ ನಮ್ಮ ದೇಶದಲ್ಲಿ ರಕ್ಷಣಾ ವ್ಯವಸ್ಥೆ ಇದೆ ನಮ್ಮ ದೇಹದಲ್ಲೂ ಅದಕ್ಕಿಂತ ಅದ್ಭುತವಾದ ರಕ್ಷಣಾ ವ್ಯವಸ್ಥೆ ಇದೆ ಅದನ್ನು ತುಂಬ ಚೆನ್ನಾಗಿ ಮೇಡಮ್ ಹೇಳಿದರು ಅಂದರೆ ರಕ್ಷಣೆನೂ ಮಾಡ್ತವೆ ಫೈಟ್ ಮಾಡ್ತವೆ ಅಕಸ್ಮಾತ್ ಆಗಲಿಲ್ಲ ಅಥವಾ ಯಾವುದೋ ಒಂದು ಸೆಲ್ ಮ್ಯೂಟೇಷನ್ ಆಗಿದೆ ಅಂದರೆ ಅದು ಆತ್ಮಹತ್ಯೆ ಕೂಡ ಮಾಡಿಕೊಂಡು ಉಳಿದವ್ರನ್ನ ಅದು ಹೆಂಗೆ ಅಂದರೆ ಈಗ ನಾವು ವೆಂಟ್ ಕ್ವಾರಂಟೈನ್ ಮಾಡ್ತೀವಲ್ಲ ಆ ಥರ ಅದು ಕ್ವಾರಂಟೈನ್ ಮಾಡಿ ಕ್ವಾರಂಟೈನ್ ಮಾಡಿದರೂ ಅದಕ್ಕೆ ಅದು ಸರಿ ಆಗಲಿಲ್ಲ ಅಂದರೆ ಅದು ಅದು ಅದನ್ನು ಅದು ಸತ್ತು ಹೋಗುತ್ತೆ ಅಲ್ವಾ ಹೌದು ಸಾಯ್ ಸಾಯ್ಬೇಕು ಸಾಯ್ಬೇಕದು ಬಿಕಾಸ್ ಉಳಿದವರೆಲ್ಲ ಉಳಿಬೇಕಂದ್ರೆ ಅದು ಸಾಯ್ಬೇಕು ಆ ಥರದ್ದು ವ್ಯವಸ್ಥೆನ ತುಂಬ ಚೆನ್ನಾಗಿ ಹೇಳಿದರು ನಾವು ಇನ್ನೊಂದಷ್ಟು ವಿಚಾರಗಳನ್ನ ಎಸ್ಪೆಷಲಿ ಹೆರಿಟ್ರಿ ಮೂಲಕ ಬರುವಂಥ ಕ್ಯಾನ್ಸರ್ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಸೊ ಈವರೆಗೆ ನಮ್ಮ ಜೊತೆ ಇಷ್ಟೊತ್ತು ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಡಾಕ್ಟರ್ ಮಾಲಿನ್ ಮೇಡಮ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಮೇಡಮ್ ನಮಸ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ನಾವು ಒಂದಷ್ಟು ಕ್ಯಾನ್ಸರ್ ಬಗ್ಗೆ ಮಾತಾಡಿದ್ವಿ ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ ಒಂದಷ್ಟಲ್ಲ ಸೊ ಎಲ್ಲವನ್ನು ನಿಮ್ಮ ಜ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇದು ಒಂದು ನಾಲೆಜ್ ಮಾತ್ರ ಅಲ್ಲ ಏನು ತಿಳ್ಕೊಂಡ್ವಿ ಅಂತಲ್ಲ ಇದು ಪ್ರಿವೆನ್ಷನ್ ತುಂಬ ಇದೆ ಇದರಲ್ಲಿ ಅಂದರೆ ಬರ್ದೇ ಹಾಗೆ ನೋಡ್ಕೊಳ್ಳೋದು ಏನಿದೆಯಲ್ಲ ಅದ್ರ ಬಗ್ಗೆ ತುಂಬ ವಿಚಾರಗಳು ಮಾತಾಡಿದ್ದಾರೆ ಹೀಗಾಗಿ ಈ ಒಂದು ನಾಲೆಜ್ ಸ್ಪ್ರೆಡ್ ಆಗಲಿ ಹೀಗಾಗಿ ನೀವು ಶೇರ್ ಮಾಡಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ